ನಾನು ಸಿದ್ದರಾಮಯ್ಯನವ್ರಿಗೆ ಒಂದು ಕಿವಿ ಮಾತು ಹೇಳ್ತೇನೆ, ಸಿದ್ದರಾಮಯ್ಯನವ್ರಿಗೆ ಮುಗಿಸ್ಬಿಡ್ತೇನೆ, ಯಾಕೆ ನನಗೆ ಮೂಡಿಗೆರೆ ಕಾರ್ಯಕ್ರಮ ಲೇಟ್ ಆಗುತ್ತೆ. ನಾನು ಸಿದ್ದರಾಮಯ್ಯನವ್ರಿಗೆ ಒಂದು ಕಿವಿ ಮಾತು ಹೇಳೋದು, ಪದೇ ಪದೇ ಜೆ ಡಿ ಎಸ್ ಪಕ್ಷದ ಬಗ್ಗೆ ಚರ್ಚೆ ಮಾಡಬೇಡಿ. ಈ ರಾಜ್ಯದ ಆರ್ಥಿಕ ಪರಿಸ್ಥಿತಿನ ಎಲ್ಲಿಗೆ ತಂದು ನಿಲ್ಲಿಸಿದ್ದೀರಿ? ಬಿ ಜೆ ಪಿದಷ್ಟೇ ಅಲ್ಲ, ನಿಮ್ಮ ಪಾಲು ಇದೆ ಇಲ್ಲಿ. ಕೊನೆಯ ಹಂತದಲ್ಲಿ ಚುನಾವಣೆಗೆ ಹೋಗಬೇಕಾದ್ರೆ ಯಾವ್ಯಾವ ರೀತಿ ಆಡಳಿತಾತ್ಮಕವಾದಂಥ ಮಂಜೂರಾತಿ ಕೊಟ್ಟು ಬಜೆಟ್ನಲ್ಲಿ ದುಡ್ಡಿಡದೆ ಇವತ್ತು ಈ ರಾಜ್ಯದ ಆರ್ಥಿಕ ಪರಿಸ್ಥಿತಿಗಳು ಇವತ್ತು ಸರಿಪಡಿಸ್ಲಿಕ್ಕೆ ಆಗದೇ ಇರತಕ್ಕಂಥ ಒಂದು ವಾತಾವರಣ, ಅದಕ್ಕೆ ನಿಮ್ಮದೂ ಪಾಲಿದೆ. ನನಗೆ ಹೇಳಿದ್ದೀರಿ ಪಾಪ ನೀವು ಒಮ್ಮೆ ಇಲ್ಲೆಲ್ಲ ಬಾಗಲಕೋಟೆಯಲ್ಲಿ ಕುಮಾರಸ್ವಾಮಿಯವರು ಮೈತ್ರಿ ಸರ್ಕಾರದಲ್ಲಿ ಸರಿಯಾಗಿ ಆಡಳಿತ ನಡೆಸಲಿಲ್ಲ, ವೆಸ್ಟ್ ಎಂಡ್ ಹೋಟ್ಲಲ್ಲಿದ್ದರು, ವೆಸ್ಟ್ ಎಂಡ್ ಹೋಟ್ಲಲ್ಲಿ ಕಾಲ ಕಳೆದ್ರು ಅಂತ. ಬೆಳಗ್ಗೆ 8:30-9 ಗಂಟೆಗೆ ಪ್ರಾರಂಭ ಆದರೆ ರಾತ್ರಿ 12 ಗಂಟೆವರೆಗೆ ನಿರಂತರವಾಗಿ ಜನತೆಯ ಸಂಪರ್ಕದಲ್ಲಿ ಇದ್ದಂಥವನು, ದಿನಕ್ಕೆ 10-15 ಸಭೆ ಮಾಡುವೆ. ನೀವು ಮುಖ್ಯಮಂತ್ರಿ ಇದ್ದೀರಿ 5 ವರ್ಷ, ಮಧ್ಯಾಹ್ನ 1:30 ಗಂಟೆಗೆ ವಿಧಾನಸೌಧ ಖಾಲಿ ಮಾಡಿದ್ರೆ ಆರಾಮಾಗಿ ನಿದ್ದೆ ಮಾಡುವ್ರಿ. 6 ಗಂಟೆಗೆ ಮತ್ತೆ ಯಾರ ಕಣ್ಣಿಗೂ ಕಾಣದೆ ಹೋಗ್ತಾ ಇದ್ರಿ, ಎಲ್ಲಿ ಹೋಗ್ತಿದ್ರಿ? ನನಗೆ ಒಂದು ಮನೆ ಸರ್ಕಾರಿ ಬಂಗ್ಲೆಯಲ್ಲಿ ಇರಲಿಕ್ಕೆ ಕಾಂಗ್ರೆಸ್ನ ಮೈತ್ರಿ ಸರ್ಕಾರದಲ್ಲಿ ನನ್ನ ಜೊತೆಯಲ್ಲಿ ಒಂದು ಮನೆ ಕೊಡಲಿಲ್ಲ. ನನಗೆ ಜನ ಕಾಂಗ್ರೆಸ್ ಪಕ್ಷ ತಿರಸ್ಕಾರ ಮಾಡಿದರು, ಆ ಮನೆ ಮುಂದುವರ್ಸ್ಕೋಬೇಕು ಅಂತ ಮನೆ ಮುಂದುವರ್ಸ್ಕೊಂಡ್ರೆ ನೀವು. ನಾನು ಮಧ್ಯಾಹ್ನ ಆಗಿದ್ರೆ ಎಲ್ಲಿರಬೇಕು? ಆ ಕುಮಾರ್ ಕೃಪಾದಲ್ಲಿ ಇರೋಣ ಅಂದರೆ ಅಲ್ಲಿ ಚಟುವಟಿಕೆ ಯಾವ ರೀತಿ ನಡೆಸ್ಕೊಂಬಂದಿದ್ದೀರಿ ನನಗೂ ಗೊತ್ತಿದೆ. ಮೊನ್ನೆ ಎಲ್ಲ ಎಕ್ಸ್ಪೋಸ್ ಆಗಲಿಲ್ವಾ? ಇದು ಇವತ್ತು ರಾಜ್ಯದ ಆಡಳಿತದ ವ್ಯವಸ್ಥೆನ ಯಾವ ಮಟ್ಟಕ್ಕೆ ಕುಸಿತ ಆಗಿದೆ. ಇದೆಲ್ಲ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವ್ರಿಗೆ ಪದೇ ಪದೇ ಜೆ ಡಿ ಎಸ್ ಪಕ್ಷದ ಬಗ್ಗೆ ಚರ್ಚೆ ಮಾಡಿಬಿಡಿ. 25,000 ಕೋಟಿ ವಂದಿಸಿ ರೈತನಿಗೆ 14 ತಿಂಗಳಲ್ಲಿ ಹಣ ಕೊಡ್ಲಿಕ್ಕೆ ಹೊರಟಾಗ ನನ್ನ ಕಾರ್ಯಕ್ರಮಗಳು ಒಂದು ನಿಲ್ಲಿಸಬಾರ್ದು ಅಂತ ಹೇಳಿದ್ರಿ. ನಿಮ್ಮ ಪಕ್ಷದ ಶಾಸಕರಿಗೆ 19,000 ಕೋಟಿ ಡೆವಲಪ್ಮೆಂಟ್ ಕೊಟ್ಟಿದ್ದೀನಿ, ಆನ್ ರೆಕಾರ್ಡ್ಸ್ ನಾನು ರಿಲೀಸ್ ಮಾಡೋಕ್ಕೆ ತಯಾರಾಗಿದ್ದೀನಿ. 19,000 ಕೋಟಿ ಡೆವಲಪ್ಮೆಂಟಿಗೆ ಕಾಂಗ್ರೆಸ್ನ ಎಮ್ ಎಲ್ ಎಗಳಿಗೆ 109 ಕೋಟಿ ಮುಖ್ಯಮಂತ್ರಿಗಳ ಪರಿಹಾರ ನಿಧಿ ಕೊಟ್ಟಿದ್ದೀನಿ. ಕೊಡಗಲ್ಲಿ ಮನೆ ಬಿದ್ದೋದಾಗ 995,000 ಹಣ ನಿಗದಿ ಮಾಡಿ ಮನೆ ಕಟ್ಟಿಕೊಟ್ಟಿದ್ದೇವೆ. ಆಡಳಿತ ನಡೆಸಿಲ್ವ? ನಾನು ನಿಮ್ಮಿಂದ ಕಲಿಬೇಕಾ ಆಡಳಿತ ಹೇಗೆ ನಡೆಸಬೇಕು ಅಂತ ಹೇಳಿ. ಜೆ ಡಿ ಎಸ್ಸು ಆಡಳಿತ ಸರಿಯಾಗಿ ನಡೆಸಲಿಲ್ಲ. ಏನು ಕೊಟ್ಟು ಕೂದರೆ ಎಲ್ಲ ಕೈಯೆಲ್ಲ ಕಾಲೆಲ್ಲ ಕಟ್ ಮಾಡಿ ಹತ್ತು ಇದು ಓಡೋ ಇದರಲ್ಲಿ ಓಡಿಸೋ ಅಂದರೆ ಏನು ಓಡಿಸೋದು? ಅದನ್ನು ಇಬ್ರಾಹಿಮ್ ಅವ್ರು ಕತ್ತೆ ಕೊಟ್ಟಿದ್ರು, ಕುದುರೆಯಲ್ಲಿ ಕೊಟ್ಟಿದ್ರು ಅಂತಾರೆ. ಅದರಿಂದ ಪದೇ ಪದೇ ಜೆ ಡಿ ಎಸ್ ಬಗ್ಗೆ ಚರ್ಚೆ ಮಾಡಬೇಡಿ. ನಿಮ್ಮ ಆಡಳಿತದ ಬಗ್ಗೆ ನನ್ನ ಆಡಳಿತದ ಬಗ್ಗೆ ಜನ ಈಗಾಗಲೇ ನೋಡಿದ್ದಾರೆ. ನನ್ನಷ್ಟು ಬಡವರನ್ನ ಈ ರಾಜ್ಯದಲ್ಲಿ ಯಾವ ಮುಖ್ಯಮಂತ್ರಿ ಬೆಳಗ್ಗೆ ಎದ್ದು ನೋಡ್ತಾನೆ? ಅಧಿಕಾರ ಇರಲಿ ಇಲ್ಲದೆ ಹೋಗಲಿ, ನನ್ನ ಹತ್ರ ಬರ್ತಕ್ಕಂಥವ್ರು ಹಗಲು ರಾತ್ರಿ ಬಡ ಕುಟುಂಬಗಳು ನನ್ನನ್ನು ಭೇಟಿ ಮಾಡೋರು ಹೇಳ್ತಾರೆ, ಇವರು 29,000 ಕೋಟಿ ಅದೆಂತೂ ಇದು ಕೊಟ್ಬಿಟ್ಟಿದ್ದೀನಿ ಸಮಾಜ ಕಲ್ಯಾಣ ಇಲಾಖೆ, ಬಂದು ನೋಡ್ರಪ್ಪ ಎಷ್ಟೆಷ್ಟು ಬೇಕು ಕೇಳಿ. ಆ ದಲಿತರು 2 ಹೊತ್ತಿನ ಊಟಕ್ಕೆ ಸಮಸ್ಯೆಯಿಂದ ದುಡಿಮೆ ಇಲ್ಲದೆ ನನ್ನ ಮನೆ ಮುಂದೆ ಬಂದು ಆರ್ಥಿಕ ನೆರವುಗಳನ್ನು ಕೇಳ್ತಾರಲ್ಲ ಆ ಬಡ ಕುಟುಂಬಗಳ ತಾಯಂದರು, ಆ ಮಟ್ಟಕ್ಕೆ ಇಟ್ಟಿದ್ದೀರಿ ನೀವು ಬರೀ ಹೆಸರಿಗೆ 29,000 ಕೋಟಿ. ಅದರಿಂದ ಪದೇ ಪದೇ ಸಿದ್ದರಾಮಯ್ಯನವರಿಗೆ ಜೆ ಡಿ ಎಸ್ ಪಕ್ಷದ ಬಗ್ಗೆ ಮಾತನಾಡೋದು ನಿಲ್ಲಿಸಿ. ನಿಮ್ಮಿಂದ ನಾನು ಕಲಿಬೇಕಾಗಿಲ್ಲ ಯಾವ ರೀತಿ ಆಡಳಿತ ನಡೆಸಬೇಕು ಅನ್ನೋದನ್ನು. 100 ಬಾರಿ ಕೇಳಿದ್ದೀನಿ, 1,000 ಬಾರಿ ಕೇಳಿದ್ದೀನಿ. ಆಪರೇಷನ್ ಕಮಲದ ಮೊದಲನೇ ಚುನಾವಣೆ 8 ಚುನಾವಣೆ ಸುಪಾರಿ ತಗೊಂಡಿದ್ರಲ್ಲ, ಎಷ್ಟಿಗೆ ತಗೊಂಡಿದ್ರಿ? ಅದು ಸತ್ಯ ಹೇಳಪ್ಪ ಅಂದರೆ ಇವತ್ತಿನವರೆಗೆ ಅದ್ರ ಬಗ್ಗೆ ಚಕಾರ ಆಯ್ತಲ್ಲ. ಇವರು ನಮ್ಮನ್ನು ಬಿ ಜೆ ಪಿ ಬಿ ಟೀಮ್ ಅಂತಾರೆ,